hello friends, namaskar ellarigu, welcome back to the channel. You nodta idira Anu's World Kannada channel. So ivattina episode nalli as usual daily vlog record maartta idini. So belage nam maneyalli bendekai palle chapati maadidivi, but still nanu chapati innu tintarvalla, so adike nanu ಒಂದು ರೆಸಿಪಿ ಮಾಡ್ಕೊಂಡಿದ್ದೆ. ಅದು ಖಾರ ಬಾತ್ ಹೋಟೆಲ್ ಸ್ಟೈಲ್ನಲ್ಲಿ, ಅಲ್ಲಿ ವಾಂಗಿ ಬಾತ್ ಪೌಡರ್ ಯೂಸ್ ಮಾಡಿ ಮಾಡೋದು. ಸೊ ಆ ರೆಸಿಪಿ ಕೂಡ ರೆಕಾರ್ಡ್ ಮಾಡಿದ್ದೀನಿ, ಇದೇ ವ್ಲಾಗಲ್ಲಿ ಶೇರ್ ಮಾಡ್ತೀನಿ. ಇವತ್ತು ಹೋಲ್ ಡೇ ಒಂಥರ ಏನೋ ಒಂಥರ ಬೇಜಾರು ಅಂದರೆ, ಬೆಳಗ್ಗೆಯಿಂದ ಮನೇಲಿ ನೀರೇ ಇಲ್ಲ, ನೀರು ಖಾಲಿಯಾಗಿ ಹೋಗ್ಬಿಟ್ಟಿದೆ. ಲೈಕ್ ನೀರು ಮೋಟ್ರಿಂದ ಲಿಫ್ಟ್ ಮಾಡೋಕ್ಕಾಗ್ತಿಲ್ಲ, ಮೋಟ್ರು ಬರ್ನ್ ಆಗಿದೆ ಅಂತೆ. ಸೊ ಅದನ್ನೆಲ್ಲ ಇವಾಗ ನಮ್ಮ ಮಾವ ಇಲ್ಲ ಆ್ಯಕ್ಚುಲಿ, ನಮ್ಮ ಮಾವ ಬಂದಮೇಲೆ ಅದನ್ನು ಎತ್ತಿ ಅದನ್ನು ರಿಪೇರಿಗೆ ತೊಗೊಂಡೋಗಿ ಆಮೇಲೆ ನೀರು ಬೇಕು. ನಮಗಂತೂ ಒಂದಿನೂ ನೀರಿಲ್ಲ ಅಂದರೆ ಆಗೋಲ್ಲ, ಯಾಕಂದರೆ ಹಸು ಕೆಲಸಕ್ಕೆ ನೀರು ಬೇಕೇ ಬೇಕು. ಜೊತೆಗೆ ನಮ್ಮನೇಲಿ ಜಾಸ್ತಿ ಜನ ಇರೋದ್ರಿಂದ ನೀರಂತೂ ಇರಲೇಬೇಕು. ಸೊ ಇವಾಗ ಎಲ್ಲಿ ಟ್ಯಾಪ್ ಆನ್ ಮಾಡಿದ್ರೂ ಒಂದು ತೊಟ್ಟು ನೀರು ಬರ್ತಲ್ಲ, ಹಂಗಾಗಿದೆ ಮನೇಲಿ. ಸೊ ಟ್ಯಾಂಕಲ್ಲಿ ಇದ್ದಿದ್ದೆಲ್ಲ ಬೆಳಗ್ಗೆ ಎಲ್ಲ ಸ್ನಾನ ಮಾಡಿಲ್ಲ, ಖಾಲಿಯಾಗಿದೆ. ಬಟ್ ಇವಾಗ ಪಾಪ ಸ್ನಾನಕ್ಕೆ ನೀರಿಲ್ಲ, ಯಾರ ಸ್ನಾನಕ್ಕೂ ನೀರಿಲ್ಲ ಆ್ಯಕ್ಚುಲಾಗಿ ಹೇಳ್ಬೇಕಂದ್ರೆ. ಸೊ ಪಾತ್ರೆ ತೊಳೆಯೋಕ್ಕೆ, ಬಟ್ಟೆ ಒಗ್ಯಕ್ಕೆ, ಅದಕ್ಕೆಲ್ಲ ನೀರು ಬೇಕು, ನೀರಿಲ್ಲ ಅಟ್ ಪ್ರೆಸೆಂಟ್. ಸೊ ಅದಕ್ಕೆ ಒಂಥರ ಇವತ್ತು ಮೂಡೇ ಇಲ್ಲ ನಮಗೆ ಏನು ಕೆಲಸ ಮಾಡೋದಕ್ಕೂ. ಮಧ್ಯಾಹ್ನ ಆಗಿದೆ, ಇನ್ನೂ ಒಂದು ಕೆಲಸನೂ ಆಗಿಲ್ಲ, ಮನೆ ಓಡ್ಸೋಕ್ಕೂ ಅದಕ್ಕೂ ಇದಕ್ಕೆ ಏನಕ್ಕೂ ನೀರಿಲ್ಲ, ಹಂಗಾಗಿದೆ. ಸೊ ಹಂಗೆ ಇವತ್ತಿನ ಬ್ಲಾಗ್ ಹೆಂಗೆ ಹೋಗುತ್ತೆ ಅಂತ ನೋಡೋಣ. ಸದ್ಯಕ್ಕೆ ವೆಲ್ಕಮ್ ಬ್ಯಾಕ್, ಹೊಸದಾಗಿ ನೋಡ್ತಾ ಇರೋರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಹಾಗೆ ಪಕ್ಕದಲ್ಲಿ ಕಾಣ್ತಿರೋ ಬೆಲ್ ಐಕಾನ್ ಪ್ರೆಸ್ ಮಾಡಿ, ಬ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಬ್ಲಾಗ್ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಸೆಕ್ಷನಲ್ಲಿ ಬರೆದು ತಿಳಿಸ್ಬೋದು. ಪಾಪ ಬೆಳಗ್ಗೆಯಿಂದ ನಿದ್ದೆ ಮಾಡಿರಲಿಲ್ಲ, ಸೊ ಇವಾಗ ನಿದ್ದೆ ಮಾಡ್ತಾ ಇದ್ದಾನೆ, ಎಷ್ಟು ಬೇಕಾದ ಅಂತಲೇ ಗೊತ್ತಿಲ್ಲ. ಯಾಕಂದರೆ ನಾನು ಜಾಸ್ತಿ ಹೊತ್ತು ನಿದ್ದೆನೆ ಮಾಡಲ್ಲ ಪಕ್ಕದಲ್ಲಿ, ಇಲ್ಲ ಅಂದರೆ ಆ್ಯಸ್ ಯೂಶ್ವಲ್ ಹೇಳಿದ್ದೀನಿ ಎಲ್ಲ ಬ್ಲಾಗಲ್ಲೂ. ಸೊ ನೋಡಬೇಕು. ಮತ್ತು ಇವಾಗ ರೈಸ್ ಮತ್ತು ಮಸೊಪ್ಪು ಸಾಂಬಾರು ಮಾಡ್ಕೊಂಬಂದಿದ್ದಾರೆ. ಸೊ ಮಸೊಪ್ಪು ಸಾಂಬಾರು ಹಾಗೆ ತಿನ್ನೋಕ್ಕೆ ಇಷ್ಟ ಆಗಲ್ಲ, ಅದ್ರ ಜೊತೆಗೆ ಏನಾದರೂ ನೆಂಚ್ಕೊಳಕ್ಕೆ ಬೇಕು ಅನಿಸುತ್ತೆ. ಸೊ ಅದಕ್ಕೆ ಈರುಳ್ಳಿ ಬೋಂಡ ಮಾಡೋಣ ಅಂತ ಅಂದ್ಕೊಂಡು ಕಿಚನ್ಗೆ ಬಂದೆ, ಹಾಗೆ ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಈರುಳ್ಳಿ ಬೋಂಡಕ್ಕೆ ಎಲ್ಲ ರೆಡಿ ಮಾಡ್ಕೋತೀನಿ. ಅಷ್ಟರಲ್ಲೇ ನೀವು ಬೆಳಗ್ಗೆ ಮಾಡಿದ್ನಲ್ಲ ಖಾರ ಬಾತ್ ರೆಸಿಪಿ, ಅದನ್ನು ನೋಡ್ಕೊಂಬನ್ನಿ, ಆಮೇಲೆ ಹಾಗೆ ಬ್ಲಾಗ್ ಕಂಟಿನ್ಯೂ ಮಾಡೋಣ. ಮಸ್ಸೊಪ್ಪು ಸಾಂಬಾರು ಜೊತೆಗೆ ನೆಂಚ್ಕೊಳ್ಳೋದಕ್ಕೆ ಕ್ವಿಕ್ಕಾಗಿ ನಾನಿಲ್ಲಿ ಈರುಳ್ಳಿ ಬೋಂಡ ಮಾಡ್ತಾ ಇದ್ದೀನಿ. ಈರುಳ್ಳಿ, ಹಸಿಮೆಣಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು ಜೊತೆಗೆ ಒಂದು 2 ಚಿಟಿಕೆ ಅಷ್ಟು ಸೋಡಾ, ರುಚಿಗೆ ತಕ್ಕಷ್ಟು ಉಪ್ಪು, ಇದಿಷ್ಟನ್ನು ಕಟ್ ಮಾಡಿ ಒಂದು ಬೌಲ್ಗೆ ಹಾಕ್ಕೊಂಡಿದ್ದೀನಿ. ಇದನ್ನು ಮೊದಲಿಗೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು, ಉಪ್ಪೆಲ್ಲ ಈರುಳ್ಳಿಗೆ ಚೆನ್ನಾಗಿ ಹಿಡಿಯೋ ಥರ ಮಿಕ್ಸ್ ಮಾಡ್ಕೊಳ್ಳಿ. ಅದಾದಮೇಲೆ ನಿಮ್ಗೆ ಎಷ್ಟು ಅವಶ್ಯಕತೆ ಇರುತ್ತೋ ಅಷ್ಟು ನೋಡಿಕೊಂಡು ಕಡಲೆ ಹಿಟ್ಟನ್ನು ಹಾಕೋಬೇಕು. ಕಡಲೆ ಹಿಟ್ಟನ್ನು ಹೊರತುಪಡಿಸಿ ಯಾವುದೇ ಹಿಟ್ಟನ್ನು ನಾನಿಲ್ಲಿ ಬೆಳೆಸಿಲ್ಲ. ಸೊ ಅದು ಈರುಳ್ಳಿನಲ್ಲಿ ಇರುವಂಥ ನೀರಿನ ಅಂಶದಲ್ಲಿ ಮೊದಲಿಗೆ ಕಡಲೆ ಹಿಟ್ಟನ್ನು ಕಲಸ್ಕೊಳ್ಳಿ. ಅದಾದ ನಂತರ ಸ್ವಲ್ಪನೇ ನೀರು ಹಾಕ್ಕೊಂಡು ನಿಮಗೆ ಬೋಂಡ ಹಿಟ್ಟಿನ ಕನ್ಸಿಸ್ಟೆನ್ಸಿಗೆ ಕಲಸ್ಕೊಂಡು ಇದನ್ನು ಡೀಪ್ ಫ್ರೈ ಮಾಡಿದ್ರೆ ಒಂದು 5 ನಿಮಿಷದಲ್ಲೆಲ್ಲ ಮಾಡಿಬಿಡ್ಬೋದಾದಂಥ ಈರುಳ್ಳಿ ಬೋಂಡ ರೆಡಿಯಾಗುತ್ತೆ. ನಮ್ಮನೆಯಲ್ಲಿ ಯೂಶಲಾಗಿ ನೆಂಚ್ಕೊಳ್ಳೋದಕ್ಕೆ ಏನಾದರೂ ಮಾಡಬೇಕು ಅಂತ ಕೇಳಿದಾಗ ನಾನು ಇದೇ ಮಾಡಿಕೊಡ್ತೀನಿ, ಯಾಕಂದರೆ ತುಂಬ ಬೇಗ ಆಗುತ್ತೆ, ಟೈಮ್ ಸೇವಿಂಗ್, ಮತ್ತು ಜಾಸ್ತಿ ಇಂಗ್ರೀಡಿಯೆಂಟ್ಸ್ ಯೂಸ್ ಮಾಡೋಂಗಿಲ್ಲ, ಮತ್ತು ನನಗೆ ಈಗಿನ ಸಿಚುಯೇಷನ್ಗೆ ಕ್ವಿಕ್ಕಾಗುತ್ತೆ ಅಂತ ಹೇಳಿ ನಾನು ಮಾಡಿಕೊಡ್ತೀನಿ. ಇಲ್ಲಿ ನಾನು ಚಿಕ್ಕ ಚಿಕ್ಕದಾಗೆ ಹಾಕ್ತಾ ಇದ್ದೀನಿ, ಸೈಜ್ ನೋಡ್ಕೊಂಡು ನೀವು ಹಾಕ್ಕೊಳ್ಳಿ. ಸೊ ಈ ಥರ ಹಾಕ್ಕೊಂಡು ಡೀಪ್ ಫ್ರೈ ಮಾಡಿಕೊಂಡ್ರೆ ಬೋಂಡ ರೆಡಿ. ನಾನು ಬೆಳಗ್ಗೆ ಬ್ರೇಕ್ಫಾಸ್ಟ್ಗೆ ಖಾರ ಬಾತ್ ಮಾಡಿದ್ದೆ, ಈಗ ಆಲ್ರೆಡಿ ಹೇಳಿದ್ದೆ. ಸೊ ಆ ರೆಸಿಪಿ ಕೂಡ ಹೀಗೇ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಇವಾಗ ಆಲ್ರೆಡಿ ರವೆ ಹುರಿದಿಟ್ಕೊಂಡಿದ್ದೀನಿ. ಬಾಣಲಿನಲ್ಲಿ ಎಣ್ಣೆ, ಸಾಸಿವೆ, ಕಡಲೆಬೇಳೆ ಜೊತೆಗೆ ಹಸಿಮೆಣಸಿನ್ಕಾಯಿ, ಕರಿಬೇವು, ಈರುಳ್ಳಿ ಇದಿಷ್ಟನ್ನು ಹಾಕ್ಕೊಂಡು ಬಾಡಿಸ್ಕೊಂಡಿದ್ದೀನಿ. ಹಾಗೆ ತರಕಾರಿಗಳಲ್ಲಿ ಕ್ಯಾರೆಟ್, ಹುರುಳಿಕಾಯಿ ಮತ್ತು ಹಸಿ ಬಟಾಣಿ ತೊಗೊಂಡಿದ್ದೀನಿ, ಜೊತೆಗೆ ಒಂದೇ ಒಂದು ಟೊಮೆಟೊ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು, ಆದಷ್ಟು ತರಕಾರಿ ಹಾಕಿದ ಕೂಡಲೇ ಉಪ್ಪು ಹಾಕ್ಕೊಳ್ಳೋದ್ರಿಂದ ತುಂಬ ಬೇಗ ಸಾಫ್ಟ್ ಆಗುತ್ತೆ ಅಂತ ಹೇಳಿ. ಸೊ ಇದಿಷ್ಟನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಬಾಡಿಸ್ಕೋಬೇಕು. ಸೊ ನನಗೆ ಈ ಸ್ಟವ್ ಏನಿದೆ ಇದು ಬರ್ತಾ ಬರ್ತಾ ಫ್ಲೇಮ್ ಕಡಿಮೆ ಆಗ್ತಾ ಇದೆ, ಸೊ ಸ್ಟವ್ ಚೇಂಜ್ ಮಾಡಬೇಕಂತ ಅಂದ್ಕೊಂಡಿದ್ದೀನಿ. ಸೊ ಸ್ಟಾರ್ಟಿಂಗಲ್ಲಿ ಇದ್ದಿದ್ದಂಥ ಫ್ಲೇಮು ಇವಾಗ ಬರಲ್ಲ, ಅದು ಅಷ್ಟು ಹೈ ಫ್ಲೇಮ್ ಬರಲ್ಲ, ಅದಕ್ಕೋಸ್ಕರನೇ ತುಂಬ ಲೇಟ್ ಆಗುತ್ತೆ ಕುಕ್ಕಿಂಗ್ ಎಲ್ಲ. ಸೊ ಅದಕ್ಕೆ ಚೇಂಜ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ನಿಮಗೂ ಇದೇ ಪ್ರಾಬ್ಲಮ್ ಫೇಸ್ ಮಾಡಿದ್ದೀರಾ ಅಂದರೆ ಕಮೆಂಟಲ್ಲಿ ಹೇಳಿ. ಸೊ ಇವಾಗ ಸ್ವಲ್ಪ ಅರಿಶಿನ ಹಾಕ್ಕೊಂಡಿದ್ದೀನಿ, ಮತ್ತು 1 ಟೇಬಲ್ ಚಮಚದಷ್ಟು ವಾಂಗಿಬಾತ್ ಪೌಡರ್, ಅಂದರೆ MTR ಅಥವಾ ಯಾವುದೇ ಆಗಿರ್ಬೋದು, ಒಂದು 10 ರೂಪಾಯಿನ ಪ್ಯಾಕೆಟ್ ಹಾಕ್ಕೊಂಡ್ರೆ ಸಾಕಾಗುತ್ತೆ. ಸೊ ಇದಕ್ಕೆ ನೀರು ಹಾಕೋತಾ ಇದ್ದೀನಿ. ನಾನು ಇಲ್ಲಿ 1 ಕಪ್ ರವೆ ಯೂಸ್ ಮಾಡಿದ್ದೀನಿ, ಅದಕ್ಕೆ 3 ಕಪ್ನಷ್ಟು ನೀರನ್ನು ಯೂಸ್ ಮಾಡ್ತಾ ಇದ್ದೀನಿ. ಬಿಸಿನೀರೇ ಹಾಕೋತಾ ಇದ್ದೀನಿ, ಸೊ ದಟ್ ಬೇಗ ಆಗುತ್ತೆ, ಜೊತೆಗೆ ಫ್ಲೇವರ್ ಲಾಕ್ ಆಗುತ್ತೆ, ನಮಗೆ ಮತ್ತೆ ಮೊದಲಿಂದ ಕುಕ್ ಮಾಡಬೇಕು ಅನ್ನೋಂಥ ಅವಶ್ಯಕತೆ ಇರಲ್ಲ. ಅದಕ್ಕೆ ನಾನು ಆದಷ್ಟು ಬಿಸಿನೀರನ್ನ ಉಪ್ಪಿಟ್ಟಿಗೆ ಯೂಸ್ ಮಾಡ್ತೀನಿ. ಸೊ ಚೆನ್ನಾಗಿ ಮಿಕ್ಸ್ ಮಾಡಿ ಉಪ್ಪು ಖಾರ ನೋಡ್ಕೊಳ್ಳಿ ಒಂದ್ಸರಿ. ಅದಾದಮೇಲೆ
ಕುದಿ ಬಂದಮೇಲೆ ಇದಕ್ಕೆ ಹುರಿದಿಟ್ಕೊಂಡಿರೋಂಥ ರವೆನ ಹಾಕೋಬೇಕು. ನಾನು ರವೆ ಹುರಿವಾಗ ಯೂಶಲಾಗಿ ಜೀರಿಗೆ ಹಾಕ್ಬಿಟ್ಟು ಹುರಿತೀನಿ, ಸೊ ಘಮ ಚೆನ್ನಾಗಿರುತ್ತೆ ಅಂತ ಹೇಳಿ. ಸೊ ಅದನ್ನೇ ನಾನು ಇವಾಗ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಇದು ಯೂಶಲಿ ಉಪ್ಪಿಟ್ಟು ಮಾಡುವಾಗ ಏನು ಪ್ಲೇನಾಗಿ ಮಾಡ್ತೀವೋ ಅದಕ್ಕಿಂತ ಡಿಫ್ರೆಂಟಾಗಿರುತ್ತೆ ಟೇಸ್ಟ್ ವೈಸ್. ಈ ವಾಂಗಿಬಾತ್ ಫೀಲ್ ಕೊಡುತ್ತೆ ಅಂತಲೇ ಹೇಳ್ಬೋದು. ನೀವು ಇದಕ್ಕೆ ಬದನೆಕಾಯಿ ಹಾಕ್ಕೊಂಡು ಮಾಡ್ಕೋಬೋದು, ತುಂಬ ಟೇಸ್ಟಿಯಾಗಿರುತ್ತೆ. ನಾನು ಟ್ರೈ ಮಾಡಿದ್ದೀನಿ ಉಪ್ಪಿಟ್ಟಲ್ಲೆಲ್ಲ ವೆರೈಟೀಸ್ನ, ಆದಷ್ಟು ಶೇರ್ ಮಾಡ್ತೀನಿ. ಲಾಸ್ಟಲ್ಲಿ ರವೆ ಎಲ್ಲ ಹಾಕಿದ್ಮೇಲೆ ಸ್ವಲ್ಪ ಹಸಿ ತೆಂಗಿನ ತುರಿ ಮತ್ತು ಘಮಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಇದಿಷ್ಟನ್ನು ಹಾಕ್ಬಿಟ್ಟು ಮತ್ತೆ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋದು ಅಷ್ಟೇ. ಸೊ ಈ ಥರ ಮಿಕ್ಸ್ ಮಾಡಿಕೊಂಡು ನಾವು ಲಿಡ್ ಕ್ಲೋಸ್ ಮಾಡಿ ಸ್ವಲ್ಪ ಹೊತ್ತು ಕುಕ್ ಮಾಡಿದರೆ ಬಿಸಿ ಬಿಸಿಯಾದ ಖಾರ ಬಾತ್ ಹೋಟೆಲ್ ಸ್ಟೈಲ್ನಲ್ಲಿ ರೆಡಿಯಾಗುತ್ತೆ. ಟೇಸ್ಟಿಯಾಗಿರುತ್ತೆ, ಟ್ರೈ ಮಾಡಿ ಡಿಫ್ರೆಂಟಾಗೂ ಕೂಡ ಅನಿಸುತ್ತೆ ನಿಮಗೆ. ಸೊ ಫ್ರೆಂಡ್ಸ್, ಬೋಂಡಾ ರೆಡಿ ಆಗ್ತಾ ಇದೆ. ನಮ್ಮ ಸುಬ್ಬು ಅವರು ಎದ್ದಿದ್ದಾರೆ. ಐದು ನಿಮಿಷ ನಿದ್ದೆ ಮುಗಿಸಿ ಎದ್ದಿದ್ದಾರೆ. ಐದೇ ನಿಮಿಷ ಮಲಗದು. ಫೈವ್ ಮಿನಿಟ್ಸ್ ಸ್ಲೀಪಿಂಗ್. ನಾಳೆ ಮಾಡ್ತೀನಿ ಬಾ, ನಿಂಗೆ ಬಾ, ನಿಂಗೆ ಮಾಡ್ತೀನಿ ನಾಳೆ, ಚುಚ್ಚಿ ಮಾಡ್ತೀನಿ ನಿಂಗೆ ನಾಳೆ. ನಾಳೆ ನಮ್ಮ ಪಾಪುಗೆ ಸೆಕೆಂಡ್ ಡೋಸ್ ಇಂಜೆಕ್ಷನ್. ಸೊ ನಾಳೆ ಮಾಡಿಸ್ಬೇಕು. ನೋಡೋಣ ಹಿಂಗೆ ಮಾತಾಡ್ತಾನೆ ನಾಳೆ ಇದೇ ಥರ ಮಾತಾಡ್ತಾನ ಇಲ್ವಾ ಅಂತ. ಹಿಂಗೆ ಮಾತಾಡ್ತೀಯಮ್ಮ. ಸುಬ್ಬ ಸುಬ್ಬ. ಸರಿ, ಇವಾಗ ಎದ್ದ, ಇನ್ನು ನಾವು ಊಟನೂ ಮಾಡಿಲ್ಲ, ಆಗಲೇ ಎದ್ದಿದ್ದಾರೆ. ನಮ್ಮ ಯಜಮಾನ್ರು ಲೇಟ್ ಆಗ್ತಿದ್ಯಂತೆ ಹೋಗ್ಬೇಕಂತೆ ಅಲ್ವಾ, ಲೇಟ್ ಆಗ್ತಿದ್ಯಂತೆ ಹೋಗ್ಬೇಕಂತೆ. ಏನ್ ಮಾಡೋದು, ಏನ್ ಮಾಡೋದು, ಬರಲ್ಲ ಬರ ಅಂತೆ. ಓಕೆ, ನೀರು ಯಾವಾಗ ಬರ್ತೀರಾ? ನೀರು ಮೋಟ್ರ್ ನಾಳೆ. ನಾಳೆ ಇವತ್ತಿಲ್ಲ, ಇವತ್ತು ಕೊಟ್ರೆ ನಾಳೆ ರೆಡಿ ಮಾಡ್ಕೊಡ್ತಾರೆ. ನನಗೂ ಸ್ನಾನ ಇಲ್ಲ, ಪಾಪುನು ಸ್ನಾನ ಇಲ್ಲ, ಪಾಪು ನಾಳೆನೂ ಸ್ನಾನ ಇಲ್ಲ. ನೋಡೋಣ ಏನಾಗುತ್ತೆ ಅಂತ. ನಮ್ಮ ಮಾವ ಇದ್ದೀರ? ಇವತ್ತೇ ಆಗ್ತಾ ಇತ್ತು. ನಮ್ಮ ಮಾವ ಇಲ್ಲ, ಮಾವ ಇದ್ರು ಅಷ್ಟೇ, ಯಾರು ಇದ್ರು ಅಷ್ಟೇ. ನಿಮ್ಮ ಮಾವ ಇನ್ನು ಓದಕ್ಕೆ ರೆಡಿ ಮಾಡ್ಕೊಡೋಲ್ಲ, ಇವತ್ತು ಇಸ್ಕೊತಾರೆ ನಾಳೆ ಕೊಡ್ತಾರೆ. ಹಂಗ ಓಕೆ ಗೈಸ್, ಇವಾಗ ಊಟ ಎಲ್ಲ ಮುಗಿಸ್ಬಿಟ್ಟು ನಮ್ಮ ಸುಬ್ಬುನ ಮಲಗಿಸ್ಬಿಟ್ಟು ಮತ್ತೆ ಸಿಗ್ತೀನಿ ವ್ಲಾಗ್ ಮಾಡ್ತೀನಿ. ಸೊ ಅವತ್ತೇ ನಿನ್ನೆ ಸಾಯಂಕಾಲ ನೀರೆಲ್ಲ ಏನು ಇರಲಿಲ್ವಲ್ಲ, ಕೆಲಸನೂ ಏನೂ ಇರಲಿಲ್ಲ. ಸೊ ಫ್ರೀ ಆಗಿದ್ವಿ. ಪಾಪುಗೆ ಸೆಕೆಂಡ್ ಮಂತ್ ಫೋಟೋ ಶೂಟ್ ಮಾಡಬೇಕು ಅಂತ ಹೇಳಿ ಥೀಮ್ ಸರ್ಚ್ ಮಾಡ್ತಾ ಇದ್ದಾಗ ಗಾನ ನನಗೆ ಚಾಕ್ಲೇಟ್ ಥೀಮ್ ಸಜೆಸ್ಟ್ ಮಾಡಿದ್ಲು. ಸೊ ಅದನ್ನೇ ಮಾಡೋಣ ಅಂತ ಹೇಳ್ಬಿಟ್ಟು, ಸಿಂಪಲಾಗೂ ಇರುತ್ತೆ ಅಂತ ಹೇಳಿ ನಾವು ಇವಾಗ ಚಾಕ್ಲೇಟ್ ಥೀಮಲ್ಲಿ ಪಾಪುಗೆ ಫೋಟೋ ಶೂಟ್ ಮಾಡ್ತಾ ಇದ್ದೀವಿ. ಸೊ ಇಲ್ಲಿ ಕೆಳಗಡೆ ಬ್ಯಾಕ್ ಅಂದರೆ ಬ್ಯಾಕ್ಗ್ರೌಂಡ್ ಏನಿರುತ್ತೆ ಅದು ವೈಟ್ ಕಲರಲ್ಲಿ ಇದ್ದರೆ ಚೆನ್ನಾಗಿ ಬರುತ್ತೆ ಫೋಟೋಸ್ ಅಂತ ಹೇಳಿ ಆ ವೈಟ್ ಕಲರ್ದು ಬಟ್ಟೆನ ಸ್ಪ್ರೆಡ್ ಮಾಡಿ ಒಂದು ಟವೆಲ್ ಏನಿತ್ತು ಅದು ಧನ್ವಿತದ್ದು ಟವೆಲ್ಲು ಅದನ್ನು ಹಾಕಿದ್ದೀವಿ. ಚಾಕ್ಲೇಟ್ ಥರ ಚೆನ್ನಾಗಿ ಕಾಣುತ್ತೆ ಸ್ಟ್ರೈಪ್ ಸ್ಟ್ರೈಪ್ಸ್ ಅಂತ ಹೇಳಿ. ಸೊ ಫ್ರಿಲ್ ಥರ ಎಡ್ಜಸ್ಸಲ್ಲಿ ಮಾಡಿ ಅದಕ್ಕೆ ಥ್ರೆಡ್ನ ಟೈ ಮಾಡ್ತಾರದು, ಸೊ ದಟ್ ಟೈಟಾಗಿ ಕುತ್ಕೊಳ್ಳುತ್ತೆ, ಥ್ರೆಡ್ ಥರ ಕಾಣ ಅಂದರೆ ಚಾಕ್ಲೇಟ್ ಕವರ್ ಥರ ಕಾಣುತ್ತೆ ಅಂತ ಹೇಳಿ. ಸೊ ಅದಾದಮೇಲೆ ಚಾಕ್ಲೇಟಲ್ಲಿ ನಂಬರ್ ಟೂ ಅಂದರೆ ಟೂ ಮಂತ್ ಫೋಟೋಶೂಟ್ ಆಗಿರೋದ್ರಿಂದ ನಂಬರ್ ಟೂ ಅಂತ ಬರೆಯೋಣ ಅಂತ ಅಂದ್ಕೊಂಡು ಟೂ ಅಂತ ಬರೆಯೋಣ ಅಂತ ಹೇಳಿ ನಾನು ಚಾಕ್ಲೇಟ್ಸ್ನ ತರೋದಕ್ಕೆ ಹೇಳಿದ್ದೆ. ನಾನು ಹೊರಗಡೆ ಎಲ್ಲ ಏನು ಹೋಗ್ಬಿಟ್ಟು ಶಾಪ್ ಮಾಡಲಿಲ್ಲ, ಇಲ್ಲೇ ನಮ್ಮ ಊರಲ್ಲೇ ಇರೋಂಥ ಅಂಗಡಿಲೇ ಚಾಕ್ಲೇಟ್ಸ್ಗೆ ನಮ್ಮ ಮತ್ತೆಗೆ ಹೇಳಿದ್ದೆ. ನಮ್ಮ ಮತ್ತೆ ಚಾಕ್ಲೇಟ್ ತೊಗೊಂಬರಕ್ಕೆ ಹೋಗಿದ್ರು, ಅಷ್ಟರಲ್ಲಿ ನಾವು ಇದೆಲ್ಲ ರೆಡಿ ಮಾಡ್ಕೊಂಡ್ವಿ. ಮತ್ತು ನನ್ನ ಕ್ಯಾಮ್ರಾದಲ್ಲಿ ಮೆಮೊರಿ ಫುಲ್ಲು ಆಗಿಬಿಟ್ಟಿತ್ತು, ಕ್ಯಾಮ್ರಾನೂ ನಾನು ಕ್ಲಿಯರ್ ಮಾಡ್ತಾ ಇದ್ದೆ. ಸೊ ಗಾನ ಪಾಪು ನಡೆಸ್ತಾ ಇದ್ಲು, ಯಶುನು ಅಲ್ಲೇ ವೆಯ್ಟ್ ಮಾಡ್ತಾಯಿದ್ದ. ನಮ್ಮ ಅತ್ತೆನೂ ನನ್ನ ಮಗಳು ಇಬ್ಬರೂ ಚಾಕ್ಲೇಟ್ ತರಕ್ಕೆ ಹೋಗಿದ್ರು, ಆಮೇಲೆ ಅವರು ಕೂಡ ಬಂದರು. ಸೊ ಇವಾಗ ಚಾಕ್ಲೇಟ್ಸ್ ತಂದು ಕೊಟ್ಟಮೇಲೆ ನಾನು ನಂಬರ್ ಟೂ ಅಂತ ಬರಿತಾ ಇದ್ದೀನಿ. ಚಾಕ್ಲೇಟ್ಸ್ ತುಂಬ ಇದ್ದಿದ್ದರಿಂದ ಸ್ವಲ್ಪ ಡಬಲ್ ಡಬಲ್ ಚಾಕ್ಲೇಟ್ ಇಟ್ಟರೆ ಒಂದು ಸ್ವಲ್ಪ ಚೆನ್ನಾಗಿ ಕಾಣುತ್ತೆ ಅಂತ ನನಗೆ ಅನ್ನಿಸ್ತು. ಮತ್ತು ಈಗ ಥೀಮ್ ಏನಿದೆ ಅದೇ ಥರ ಕವರ್ ಚಾಕ್ಲೇಟ್ ಬೇಕು ಅಂತ ಅನಿಸಿತ್ತು. ಸೊ ನನ್ನ ಮಗಳು ಬಂದುಬಿಟ್ಟು ನಾನು ಜೋಡಿಸಿರೋದ್ರಲ್ಲೇ ಒಂದು ಚಾಕ್ಲೇಟ್ ಎತ್ಕೊಂಡು ತಿಂತಾ ಇದ್ಲು. ಆ ಥರ ಮಕ್ಕಳಿರೋ ಮನೆಯೇ ಅಷ್ಟಲ್ವಾ. ಸೊ ನಾವೇನೇ ಮಾಡಿದರೂ ಅದನ್ನು ಏನಂತಾರೆ ಮತ್ತೆ ಮಾಡೋ ಥರ ಮಾಡ್ತಾರೆ.
ಸೊ ಅವಳಿಗೆ ಚಾಕ್ಲೇಟ್ ಕೊಟ್ಬಿಟ್ಟು ಅಮ್ಮನನ್ನು ಮತ್ತೆ ಇದು ಮಾಡಿದೆ. ಬಟ್ ಅವಳು ಚಾಕ್ಲೇಟ್ ತಿಂದ ತಿಂದ ಎಲ್ಲ ಕೆಳಗಡೆ ಬಟ್ಟೆಗೆ ಒರೆಸ್ತಾ ಇದ್ಲು. ಸೊ ಅದಕ್ಕೆ ಆಮೇಲೆ ಎತ್ತಿ ಗಾನ ಹತ್ರ ಬಿಟ್ಟು ಮತ್ತೆ ಕಂಟಿನ್ಯೂ ಮಾಡಿದೆ. ಸೊ ಇದು ಸಿಂಪಲಾಗಿ ಮಾಡಿದ್ವಿ. ನನಗೆ ಪಾಪುಗೆ ಫೋಟೋಶೂಟ್ ಮಾಡಿಸ್ಬೇಕು ಔಟ್ಡೋರಲ್ಲಿನೋ ಆಸೆ ಇದೆ. ಸೊ 3 ಮಂತ್ಸ್ ಆದ್ಮೇಲೆ ಮಾಡ್ಸೋಣ ಅಂತಲೂ ಅಂದ್ಕೊಂಡಿದ್ವಿ. ಸೊ ಇನ್ನೇನು ಆಲ್ಮೋಸ್ಟ್ 3 ಮಂತ್ಸ್ ಆಗೋಗಿದೆ. ಇವಾಗ ಮಾಡಿಸ್ಬೇಕು ಅನ್ನೋ ಪ್ಲ್ಯಾನ್ ಇದೆ. ಸೊ ಅದಕ್ಕೆ ಮನೆಯಲ್ಲೇ ಮೆಮೊರಿಗೋಸ್ಕರ ಅಂದರೆ ಫಸ್ಟ್ ಇಯರ್ ಆದಮೇಲೆ 12 ಮಂತ್ಸ್ ನಾವು ಈ ಥರ ಫೋಟೋಶೂಟ್ ಮಾಡಿದ್ವಿ ಅನ್ನೋದೊಂದು ಮೆಮೊರಿ ಇರುತ್ತೆ ಅಂತ ಹೇಳಿ ಮನೆಯಲ್ಲೇ ಮಾಡಿದ್ದೆ. ಫಸ್ಟ್ ಮಂತ್ ನಮ್ಮ ಅಮ್ಮ ಮನೇಲಿ ಮಾಡಿದ್ದೆ, ನೀವು ನೋಡಿರ್ತೀರ. ಸೊ ಸೆಕೆಂಡ್ ಮಂತದ್ದು ಇಲ್ಲಿ ಅತ್ತೆ ಮನೆಗೆ ಬಂದಮೇಲೆ ಮಾಡಿರೋದು. ಇನ್ನು 3ನೇ ತಿಂಗಳು ಫೋಟೋಶೂಟಿಗೆ ಆಲ್ರೆಡಿ ಆಗೋಗಿದೆ. ಯಾಕಂದರೆ ನಿನ್ನೆಗೆ 3 ತಿಂಗಳು ಕಂಪ್ಲೀಟ್ ಆಗಿರೋದನ್ನು ನಾನು ಮಾಡಿದ್ದೀನಿ. ಸೊ ಅದನ್ನು ನೆಕ್ಸ್ಟ್ ವ್ಲಾಗಲ್ಲಿ ಶೇರ್ ಮಾಡ್ತೀನಿ. ಈ ವ್ಲಾಗ್ ಸ್ವಲ್ಪ ಲೇಟಾಗಿ ಬರ್ತಿದೆ, ಯಾಕಂತ ಹೇಳಿದ್ರೆ ಸ್ವಲ್ಪ ಏರುಪೇರು ಆಗಿದೆ. ನಾನು ಡೈಲಿ ವ್ಲಾಗ್ ಮಾಡ್ತಾ ಇರೋದ್ರಿಂದ ಯಾವಾಗ ಯಾವ್ದು ಹಾಕ್ತೀನಿ ಅನ್ನೋದೇ ಗೊತ್ತಾಗ್ತಾ ಇಲ್ಲ, ಏರುಪೇರು ಆಗ್ತಾ ಇದೆ. ಬಟ್ ಸ್ಟಿಲ್ ನಾನು ಎಲ್ಲನೂ ಪೋಸ್ಟ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ನಂಗೆ ಯಾವ್ದಾವ್ದು ಎಡಿಟ್ ಮಾಡೋದಕ್ಕೆ ಸಾಧ್ಯನೋ ಅದನ್ನೆಲ್ಲ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಸೊ ತುಂಬ ಜನ ರಿಕ್ವೆಸ್ಟ್ ಮಾಡ್ತಾಯಿರ್ತೀರ ಅದನ್ನು ಪೋಸ್ಟ್ ಮಾಡಿ ಇದನ್ನು ಪೋಸ್ಟ್ ಮಾಡಿ ಅಂತ. ಬಟ್ ನಾನು ಮಾಡಿರ್ತೀನಿ, ಯಾವಾಗ ಪೋಸ್ಟ್ ಮಾಡ್ತೀನಿ ಅನ್ನೋದು ನನಗೆ ಸ್ವಲ್ಪ ಕನ್ಫ್ಯೂಷನ್ ಅಂತಲೇ ಹೇಳ್ಬೋದು. ಸೊ ಇವಾಗ 2 ಅಂತ ಕಂಪ್ಲೀಟ್ ಮಾಡ್ಕೊಂಡಿದ್ದೀನಿ, ನೋಡ್ಬೋದು ನೀವು. ಸೊ ಕ್ಯಾಮ್ರಾನ ಮುಂದೆ ತಳ್ಕೊಂಡು ಹೋಗ್ತಾನೆ ಇದ್ಲು ಅವನು. 2 ಅಂತ ನಂಬರ್ ಕಂಪ್ಲೀಟ್ ಮಾಡಿದ್ದೀನಿ. ಸೊ ಚಾಕ್ಲೇಟ್ ಥೀಮ್ ಇದ್ದರಿಂದ ಚಾಕ್ಲೇಟ್ಸಲ್ಲೇ ಎಲ್ಲ ಆರ್ಗನೈಸ್ ಮಾಡೋಣ ಅಂತ. ಮತ್ತು ಅಲ್ಲಲ್ಲಿ ಒಂದೊಂದು ಚಾಕ್ಲೇಟ್ ಹಾಕಿದ್ರೆ ಫೋಟೋಗೂ ಚೆನ್ನಾಗಿ ಬರುತ್ತೆ ಅಂತ. ಲಾಸ್ಟಲ್ಲಿ ಫೋಟೋಸ್ನ ಅಟ್ಯಾಚ್ ಮಾಡಿದ್ದೀನಿ, ಒಂದು ಫೋಟೋ ಹೆಂಗೆ ಬಂತು ಅಂತ. ಈಗ ಆಲ್ರೆಡಿ ಇನ್ಸ್ಟಾಗ್ರಾಮಲ್ಲಿ ಕೂಡ ಒಂದು ರೀಲ್ ಇದೆ. ನೀವೇನಾದರೂ ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡ್ತಾ ಇಲ್ಲ ಅಂದರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಮೆನ್ಷನ್ ಮಾಡಿರ್ತೀನಿ, ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡಿ. ಸೊ ನಾನು ಡೈಲಿ ನಮ್ಮ ಮನೇಲಿ ಏನೋ ಫಂಕ್ಷನು ಅಥವಾ ಸಿಂಪಲ್ ಸೆಲೆಬ್ರೇಷನ್ ಏನಾದರೂ ಆದರೆ ನಾನು ತಕ್ಷಣ ಇನ್ಸ್ಟಾಗ್ರಾಮಲ್ಲಿ ಅಪ್ಲೋಡ್ ಮಾಡಿರ್ತೀನಿ. ನೀವು ಅದರಲ್ಲಿ ಅಪ್ಡೇಟ್ಸ್ ನೋಡ್ಬೋದು. ಪಾಪು ಫೋಟೋಸು ಅಥವಾ ನಮ್ಮನೇಲಿ ಏನೇ ಎಲ್ಲೇ ಹೋದ್ರೂ ಎಲ್ಲನೂ ಅಪ್ಲೋಡ್ ಮಾಡಿರ್ತೀನಿ. ನೀವು ರೆಗ್ಯುಲರಾಗಿ ಡೈಲಿ ಅಪ್ಡೇಟ್ಸ್ ಬೇಕಂದರೆ ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡಿ ಅಷ್ಟೇ. ಸೊ ಇವಾಗ ನೋಡಿ ಎಲ್ಲ ರೆಡಿ ಆಯಿತು. ಇವಾಗ ಎಲ್ಲ ಎತ್ತಿಟ್ಬಿಟ್ಟು ಪಾಪುನ ಮೆಲ್ಗಿಸ್ಬಿಟ್ಟು ಕ್ಯಾಮ್ರಾದಲ್ಲಿ ಕೆಲವೊಂದಷ್ಟು ಫೋಟೋಸ್ನ ಕ್ಲಿಕ್ ಮಾಡ್ಕೊಂಡ್ವಿ ಅಷ್ಟೇ. ಸೊ ಸಿಂಪಲಾಗಿ ಮಾಡಿದ್ದು, ಜಾಸ್ತಿ ಟೈಮ್ ಕೂಡ ಸ್ಪೆಂಡ್ ಮಾಡಿಲ್ಲ. ನಮಗೆ ಇನ್ನೊಂದು ಸ್ವಲ್ಪ ಬೇರೆ ಬೇರೆ ಥೀಮಲ್ಲಿ ಮಾಡಬೇಕು ಅನ್ನೋ ಆಸೆ ಇದೆ ನನಗೆ. ಸ್ಪೆಷಲಿ ಅದು ಬೇಬಿ ಬಾಯ್ ಆಗಿರೋದ್ರಿಂದ ಕ್ರಿಕೆಟ್ ಥೀಮು ಮತ್ತು ಒಂದು ಡಿವೋಷ್ನಲ್ ಫೀಲಲ್ಲಿ ಒಂದು ಆ ಥರ ಎಲ್ಲ ಮಾಡಬೇಕಂತ ಇದೆ. ಸೊ ನೋಡೋಣ ಯಾವಾಗ ಸಾಧ್ಯ ಆಗುತ್ತೋ ಖಂಡಿತವಾಗ್ಲೂ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಸೊ ಈಗ ಅವನಿಗೆ ಫೋಟೋ ತೆಗಿಯೋ ಟೈಮ್ಗೂ ಆಲ್ರೆಡಿ ನಿದ್ದೆ ಬಂದುಬಿಟ್ಟಿತ್ತು. ಸೊ ಅದಕ್ಕೆ ಆದಷ್ಟು ಬೇಗ ತಗೊಳ್ಳೋಣ ಅಂತ ಹೇಳಿ ಮತ್ತು ಒಂದೆರಡು ರೀಲ್ ಮಾಡೋಣ ಅಂತ ಹೇಳಿ ಅಂದ್ಕೊಂಡು ಸ್ಟಾರ್ಟ್ ಮಾಡಿದ್ವಿ. ತುಂಬ ಬೇಗನೆ ಆಯಿತು. ಅವನು ಚೆನ್ನಾಗಿ ನೋಡ್ದೆ, ಒಂದೆರಡು ಮೂರು ಫೋಟೋಸ್ನ ಕ್ಲಿಕ್ ಮಾಡ್ದೆ ಅಷ್ಟೇ. ಸೊ ಯಶುಗೆ ನಾನು ಈ ಥರ ಎಲ್ಲ ಮಾಡಲಿಲ್ಲ. ನನಗೆ ಒಂದೊಂದು ಸರಿ ಫೀಲ್ ಆಗುತ್ತೆ ಬೇತಾರೆ ಅವನು ಏನಾದರೂ ಅನ್ಕೋತಾನ ಇಲ್ವಾ ಅಂತ. ಯಾಕಂದರೆ ಅವಾಗ ಇದೆಲ್ಲ ಇರಲಿಲ್ಲ ಆ್ಯಕ್ಚುಲಾಗಿ ಹೇಳಬೇಕಂದ್ರೆ. ಸೊ ಅದಕ್ಕೆ ಪಾಪು ಸ್ವಲ್ಪ ದೊಡ್ಡದವನಾದಮೇಲೆ ಇಬ್ಬರಿಗೂ ಸೇರಿಸಿ ಫೋಟೋಶೂಟ್ ಮಾಡಿಸ್ಬೇಕು ಅಂತ ಅಂದ್ಕೊಂಡಿದ್ದೀವಿ. ಮತ್ತು ನಾವು ಪ್ರೆಗ್ನೆನ್ಸಿ ಫೋಟೋಶೂಟ್ ಮಾಡಿಸಿದಾಗ ಪಾಪು ಚಿಕ್ಕವಳೂ ಇರಲಿಲ್ಲ, ಧನ್ವಿತಾನೂ ಇರಲಿಲ್ಲ. ಸೊ ಅವಳೂ ಇವ್ರ ಜೊತೆ ಸೇರಿಸ್ಬಿಟ್ಟು ಫೋಟೋಶೂಟ್ ಮಾಡಬೇಕು, ಅವ್ರು ದೊಡ್ಡವ್ರು ಆದಮೇಲೆ ಮೆಮೊರಿ ಇರುತ್ತೆ ಅಂತ ಅಂದ್ಕೊಂಡಿದ್ದೀವಿ. ನೋಡೋಣ ಯಾವತ್ತು ಸಾಧ್ಯ ಆಗುತ್ತೋ ಅವತ್ತು. ಮೈಸೂರೆಲ್ಲ ಬೆಂಗಳೂರೆಲ್ಲ ಇನ್ನೂ ಡಿಸೈಡ್ ಮಾಡಿಲ್ಲ. ಸೊ ಎಲ್ಲಿ ಈಸಿ ಅನಿಸುತ್ತೋ ಅಲ್ಲಿ ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ. ಸೊ ಇದಿಷ್ಟು ಇವತ್ತಿನ ಬ್ಲಾಗು. ಪಿಕ್ನ ಲಾಸ್ಟಲ್ಲಿ ಅಟ್ಯಾಚ್ ಮಾಡಿರ್ತೀನಿ, ನೀವು ನೋಡ್ಬೋದು ಹೇಗಿದೆ ಅಂತ ಕಮೆಂಟಲ್ಲಿ ಹೇಳಿ. ಸೊ ಇವತ್ತಿನ ಈ ವಿಡಿಯೋನ ಅಥವಾ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ವ್ಲಾಗ್ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹೊಸದಾಗಿ ಚಾನಲ್ ನೋಡ್ತಾ ಇರೋರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳು ವಿಡಿಯೋ ಬಗ್ಗೆ ಏನೇ ಇದ್ರೂ ಕಮೆಂಟ್ ಸೆಕ್ಷನಲ್ಲಿ ಬರ್ತಿ ತಿಳಿಸ್ಬೋದು. ಆ್ಯಂಡ್ ಥ್ಯಾಂಕ್ಸ್ ಫಾರ್ ವಾಚಿಂಗ್. ನಮಸ್ಕಾರ.